السلام عليكم ورحمة الله. നമ്മുടെ ആകാംക്ഷയോടെ കാത്തു നിൽക്കുന്ന നേതാക്കളൊക്കെ വന്നുകൊണ്ടിരിക്കുകയാണ്, നിമിഷങ്ങൾക്കകം ഇവിടെ എത്തിച്ചേരുകയാണ്. വളരെ സന്തോഷകരമായ, വളരെ ആഹ്ലാദകരമായ, മനസ്സിന് ആനന്ദം കൊള്ളുന്ന ഒരു കാഴ്ചയാണ് നമ്മുടെ മുമ്പിൽ ഈ ഇരിക്കുന്ന ആളുകൾ. ഇത്രകാലം കാലുകൾ നഷ്ടപ്പെട്ട് നടന്നു പോകാൻ കഴിയാത്തവർ, പള്ളിയിൽ പോകാൻ കഴിയാത്തവർ, ബാത്റൂമിൽ പോകാൻ കഴിയാത്തവർക്ക് കാല് വെച്ച് നടന്ന് കാണുമ്പോൾ നമുക്കുണ്ടാകുന്ന സന്തോഷം, അതിലെത്രമാത്രം കൂടുതൽ സന്തോഷം ഉണ്ടാകും ആ ആൾക്കും അവരുടെ കുടുംബത്തിനും. ഒരു വലിയ ചരിത്രത്തിന് സാക്ഷ്യം വഹിക്കുകയാണ് നാം എല്ലാം. അധ്യക്ഷാമുഖമല്ല, നിങ്ങൾ മുമ്പിൽ സന്തോഷം പങ്കുവയ്ക്കുകയാണ്. ഇവിടെ ഒരുപാട് മഹൽ വ്യക്തിത്വങ്ങളുണ്ട്. ബഹുമാനപ്പെട്ട ജമലുല്ലൈലി തങ്ങൾ, ജാഫർ ജിഫിരി തങ്ങൾ തുടങ്ങിയ വളരെ തെക്ക് ഭാഗത്തു നിന്നും, മലപ്പുറത്തുനിന്നും, തൃശ്ശൂരിൽ നിന്നും വന്ന തങ്ങന്മാരൊക്കെയുണ്ട്. നല്ല പ്രാസംഗികന്മാരാണ്, വലിയ മഹത്തുക്കളാണ്. അതുപോലെ പേരെണ്ണി പറയാൻ സുദീർഘമായ ഒരുപാട് വലിയ വ്യക്തിത്വങ്ങളുണ്ട്. അവർക്കൊക്കെ ഈ പ്രാസ്ഥാനികമായി സ്വാഗതം ആശംസിക്കുന്നതിനപ്പുറം എൻ്റെ സഹോദര മതസ്ഥരായ ആളുകളാണ് എൻ്റെ മുമ്പിലിരിക്കുന്നത്. അവർക്കൊക്കെ ഈ പ്രാസ്ഥാനിക അഭിവാദ്യങ്ങൾ അർപ്പിക്കുകയാണ്. നമുക്ക് ഇവിടെ വന്നത് മുതൽ ഇതുവരെ താങ്ങും തണലായി നിന്ന നമ്മുടെ സന്തോഷ ബോളിയാറ്, സന്തോഷം എന്ന് പറഞ്ഞാൽ ആതൂർത്തങ്ങളും, ആതൂർത്തങ്ങളെന്ന് പറഞ്ഞാൽ സന്തോഷം എന്ന രീതിയിലാണ് എല്ലാവരും കാണുന്നത്. അദ്ദേഹത്തിന് വലിയ തിരക്ക് പിടിച്ച പരിപാടിക്കടക്കും നമ്മുടെ ഈ വലിയ സന്തോഷകരമായ അവസ്ഥ ഒന്ന് പങ്കുവെക്കാൻ വേണ്ടി വന്നു. അദ്ദേഹത്തിന് ഞാൻ രണ്ട് വാക്ക് പറയാൻ വേണ്ടി ഈ സമയം ക്ഷണിക്കുന്നു. ഇതിക നമ്മ മുന്തേ ബി ജെ പി വക്താര സന്തോഷ് കുമാർ ബോലിയാർ ഇതിക നമ്മ മുന്തേ മാതനാടലിദ്ദാരെ. സന്തോഷ് അന്തരെ ആതൂർത്തങ്ങൾ, ആതൂർത്തങ്ങൾ അന്തരെ സന്തോഷ്. ಎಲ್ಲರೂ ನಮ್ಮೊಂದಿಗೆ ಸಂತೋಷ ಹಂಚಿಕೊಳ್ಳಬೇಕಾಗಿ ಪ್ರೀತಿಪೂರ್ವಕ ವಿನಂತಿ. ಇದೀಗ ನಮ್ಮ ಮುಂದೆ ಸಂತೋಷ್ ಕುಮಾರ್ ಬೋಲಿಯಾರ್, ಇದೀಗ ನಮ್ಮ ಮುಂದೆ. ವಿಶೇಷವಾಗಿ ವಿಶೇಷವಾದ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ವಿಷಯವನ್ನು ಕೇಳಿದಾಗಲೇ ಯಾರಿಗಾದರೂ ಸಂತೋಷ ಆಗಬೇಕು, ಅದು ಹೃದಯಾಂತರದಿಂದ ಖುಷಿಯಾಗಬೇಕು. ಇಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಆದೂರು ತಂಗಲ್ರವರಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡುತ್ತಾ, ಅದರೊಟ್ಟಿಗೆ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ತಂಗಲ್ರವರಿಗೆ, ಎಲ್ಲ ಉಸ್ತಾದಿನವರಿಗೆ, ಎಲ್ಲ ಧರ್ಮಗುರುಗಳಿಗೆ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ, ವೇದಿಕೆಯಲ್ಲಿರುವ ಎದುರಲ್ಲಿರುವಂಥ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ, ವಿಶೇಷವಾಗಿ ಅದರೊಟ್ಟಿಗೆ ರಾತ್ರಿಯಾಗಲು ದುಡಿಯುವಂಥ ನಮ್ಮ ಆದೂರು ತಂಗಲ್ರವರ ಎಲ್ಲ ಶಿಷ್ಯರಿಗೆ ನಮಸ್ಕಾರವನ್ನು ಮಾಡುತ್ತ, ಹಿರಿಯರು ಒಂದು ಯಾವಾಗಲೊಂದು ಗಾದೆ ಮಾತು ಹೇಳ್ತಾರೆ. ಆ ಮಾತು ಯಾವುದೆಂದರೆ, ನೋಡು ಸಮಾಜ ನಿನಗೆ ಏನಾದರೂ ಕೊಡಲಿಲ್ಲ, ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ ಅಂತ ನೀನು ಏನು ಬೇಸರ ಮಾಡಬಾರ್ದು. ನನಗೆ ಅದು ಗೌರವ ಸಿಗಲಿಲ್ಲ, ಇದು ಗೌರವ ಸಿಗಲಿಲ್ಲ ಅಂತ ಬೇರೆ ಯಾರನ್ನೂ ದೂರಬಾರದು, ಯಾರಿಗೂ ಬೇರೆಲ್ಲ ತೋರಿಸಬಾರ್ದು. ಆದರೆ ನೀನು ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದೀಯಾ, ನೀನು ಸಮಾಜದಲ್ಲಿ ಏನಾದರೂ ಸಮಾಜ ಸೇವೆಯನ್ನು ಮಾಡಿದ್ದೀಯಾ, ಪಾಪದವರ ಏನಾದರೂ ಸೇವೆಯನ್ನು ಮಾಡಿದ್ದೀಯಾ ಎಂದು ಫಸ್ಟ್ ನೀನು ನಿನ್ನ ಹೃದಯದಲ್ಲಿ ಕೇಳು, ನಿನ್ನ ಹೃದಯದಲ್ಲಿ ಕೇಳು. ಒಂದು ವೇಳೆ ನೀನು ಮಾಡಿದಿದ್ದರೆ ಸಮಾಜ ನಿನ್ನನ್ನು ಗುರುತಿಸುತ್ತದೆ. ಆವಾಗ ನೀನು ಗಲಾಟೆ ಮಾಡುವ ಅವಶ್ಯಕತೆ ಇಲ್ಲ, ಸಮಾಜ ಒಂದಲ್ಲ ಒಂದು ದಿನ ನಿನ್ನನ್ನು ಗುರುತಿಸುತ್ತದೆ. ಇವಾಗ ಆದೂರು ತಂಗಲ್ರವರು
ಜಾತಿ ಮತ ಭೇದವಿಲ್ಲದೆ ಜಾತಿ ಮತ ಭೇದವಿಲ್ಲದೆ ಶ್ರೀಮಂತ ಬಡತನವೆಂಬ ಅಂತರವಿಲ್ಲದೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಯಾರ್ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ನಿತ್ಯ ನಿರಂತರವಾಗಿ ಅವರು ಸೇವೆ ಮಾಡುತ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಯಾರಿಗೆ ರೋಗ ರುಜಿನ ಬರುವುದು ಅದು ದೇವರಿಗೆ ಮಾತ್ರ ಗೊತ್ತಿದೆ ಅಂತವರಿಗೆ ಯಾವ ಯಾವ ಚಿಕಿತ್ಸೆ ಬೇಕು ಆ ಚಿಕಿತ್ಸೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇದೀಗ 150 ಜನರು ತನ್ನ ಕಾಲನ್ನು ಕಳೆದುಕೊಂಡಿರಬಹುದು ತನಗೆ ಅತ್ಯಂತ ಅಮೂಲ್ಯವಾದಂಥ ಕೈಯನ್ನು ಕಳೆದುಕೊಂಡವರು ಇರಬಹುದು ಪಾಪ ಅವರಿಗೆ ಆ ಆರ್ಟಿಫಿಷಿಯಲ್ ಕಾರನ್ನು ಪರ್ಚೇಸ್ ಮಾಡಿ ಇಲ್ಲದಿದ್ದರೆ ಬ್ಯಾಂಗ್ಳೂರು ಹೋಗಿ ಬೇರೆ ಕಡೆ ಹೋಗಿ ಅದರ ಮೆಜರ್ಮೆಂಟ್ ತೆಗೆದು ಅದನ್ನು ಇದು ಮಾಡಿ ಅದಕ್ಕೊಂದು 4 ಸಾರಿ ಹೋಗುವುದು 4 ಸಾರಿ ಬರುವುದು ಅಷ್ಟು ಖರ್ಚು ಮಾಡುವಂಥ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ಅವರು ಹೇಗೂ ಅವರಿಗೆ ತಿಳಿಯುತ್ತದೆ ಅವರು ಎಲ್ಲರನ್ನು ಒಟ್ಟು ಸೇರಿಸಿ ಇದಕ್ಕೊಂದು ಕಮಿಟಿ ಮಾಡಿ ನನ್ನ ಮಿತ್ರ ಎಸ್ ಕೆ ಆಜರನ್ನು ಅದರ ಚೇರ್ಮ್ಯಾನ್ ಮಾಡಿ ಇವತ್ತು ಯಾರಿಗೆ ಅವಶ್ಯಕತೆ ಉಂಟು ಪಾಪ ಅವರಿಗೆ ಕೂಡ ನಡೆದಾಡಬೇಕೆಂಬ ಆಸೆ ಉಂಟು ನಿತ್ಯ ನಿರಂತರವಾಗಿ ನಡೆದಾಡ್ತಾ ಇದ್ದರು ಅವರವರ ಕೆಲಸ ಮಾಡ್ತಾ ಇದ್ದರು ಅವರವರು ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಅವರು ಸಮಯ ಕಳೆದಾಗ ಏನೋ ಕಾರಣಾಂತರದಿಂದ ಆರೋಗ್ಯ ಕೈಕೊಟ್ಟು ಶುಗರ್ ಬಂದು ಇಲ್ಲದೆ ಆಕ್ಸಿಡೆಂಟ್ ಆಗಿ ತನ್ನ ಕೈ ಕಾಲು ಕಳಕೊಂಡವರಿಗೆ ಇವತ್ತು ಪುನರ್ಜನ್ಮ ನೀಡುವ ಹಾಗೆ ಅವರಿಗೆ ಕಾಲು ಮತ್ತು ಕೈಯನ್ನು ತಮ್ಮ ಸಮಿತಿಯ ಪರವಾಗಿ ಆದೂರ್ ತಂಗಲ್ರವರ ಮುಂದಾಲತ್ವದಲ್ಲಿ ಅವರಿಗೆ ಕೊಡುವುದಂದರೆ ಇದು ಎಲ್ಲಕ್ಕಿಂತ ಬಹಳ ದೊಡ್ಡದಾದ ಕೆಲಸ ನೀವು ಎಷ್ಟು ದೊಡ್ಡ ಧಾರ್ಮಿಕ ಸಭೆ ಮಾಡಿ ದೊಡ್ಡ ಮಸೀದಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲದಿದ್ದರೆ ನಮ್ಮ ಇದರ ಬ್ರಹ್ಮ ಅದಕ್ಕಿಂತಲೂ ಪುಣ್ಯವಾದ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಿ ಇದಕ್ಕಿಂತ ಪುಣ್ಯವಾದ ಕೆಲಸ ಇಲ್ಲ ನಾನೊಂದು 2-3 ಜನರ ಹತ್ರ ಮಾತನಾಡಿದೆ ಅವರ ಮನಸ್ಸು ಎಷ್ಟೊಂದು ಖುಷಿಯಾಗುತ್ತದೆ ಅಂದರೆ ನಾವು ಇನ್ನೂ ನೇರವಾಗಿ ನಡೆದಾಡ್ತೇವೆ ನನ್ನ ಎಡಗೈಯಲ್ಲಿ ಶಕ್ತಿ ಇರಲಿಲ್ಲ ನನ್ನ ಎಡಗೈಯನ್ನು ಕಟ್ ಮಾಡಿದ್ದಾರೆ ಈಗ ಕೈ ಇವತ್ತು ಜಾಯಿಂಟ್ ಆಗ್ತದೆ ಇನ್ನು ಎಲ್ಲರಾಗಿ ನಾನು ಕೆಲಸ ಮಾಡ್ತೇನಂತೆ ಆದರೆ ಅವರಿಗೆ ಕೂಡ ಒಂದು ಶಕ್ತಿ ಕೊಡುವಂಥ ಶಕ್ತಿಯನ್ನು ನಮ್ಮ ಆದೂರ್ ತಂಗಲ್ರವರು ಮಾಡ್ತಾರೆ ಅಂದರೆ ಇದಕ್ಕಿಂತ ದೊಡ್ಡದು ಖುಷಿ ಬೇರೇನಿಲ್ಲ ನನಗೆ ಆದೂರ್ ತಂಗಲ್ರವರು ಬಹಳ ಹತ್ತಿರ ನಾನೂ ಒಂದು ಸಾರಿ ಆರೋಗ್ಯ ಕೈಕೊಟ್ಟು ಅತ್ಯಂತ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಆದೂರ್ ತಂಗಲ್ರವರು ಬಂದು ನನಗೆ ಯಾವ ರೀತಿಯ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂದರೆ ನನಗೂ ಗೊತ್ತುಂಟು ಊರಿನವರಿಗೂ ಗೊತ್ತುಂಟು ಅದಕ್ಕಾಗಿ ಅವರಿಗೂ ನನಗೂ ಅತ್ಯಂತ ಹತ್ತಿರದ ಸಂಬಂಧ ಅವರ ಆಶೀರ್ವಾದ ಯಾವಾಗಲೂ ನನಗೆ ಆದೂರು ತಂಗಲ್ರವರು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾರೆ ವಿದ್ಯಾಕೇಂದ್ರವನ್ನು ತೆಗೆದಿದ್ದಾರೆ 10 ಹಲವು ಕಷ್ಟ ಕಾರ್ಪಣ್ಯದಲ್ಲೇ ಇರುವವರಿಗೆ ಧನ ಸಹಾಯ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಇರುವವರಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ ಅದರ ಒಟ್ಟಿಗೆ ಎಲ್ಲರ ಆಶೀರ್ವಾದವನ್ನು ಕೂಡ ಅವರನ್ನು ಪಡ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಕೂಡ ವಿಶೇಷವಾಗಿ ಆದೂರ್ ತಂಗಲ್ರವರಿಗೆ ಆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಬಂದಂಥ ಎಲ್ಲ ಅವರ ಶಿಷ್ಯ ವರ್ಗಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನಗೆ ಅತ್ಯಂತ ಜರೂರಾಗಿ ಬೇರೊಂದು ಪಾರ್ಟಿ ಕಾರ್ಯಕ್ರಮ ಇರುವುದರಿಂದ ಅನಿವಾರ್ಯವಾಗಿ ಹೋಗಲಿಕ್ಕೆ ನನಗೆ ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತಾ ತನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಿ ನಿಮ್ಮ ಕೀರ್ತಿಯನ್ನು 4 ದಿಕ್ಕುಗಳಿಗೆ ಹರಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ನಿನಗೆ ಏನು ಮಾಡಿಲ್ಲ, ಏನೂ ಕೊಡಲಿಲ್ಲ, ನೀನು ಸಮಾಜಕ್ಕೆ ಏನು ಮಾಡಿದೆ ಎಂದು ನೆನಪಿಸಿಕೊಳ್ಳು. ಜಾತಿ ಮತ ಧರ್ಮವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ನೋಡಿಕೊಳ್ಳುವ ಆದೂರ್ ತಂಗಲ್ ಇಡೀ ದೇಶಕ್ಕೆ ಮಾದರಿ ಎಂಬ ಮಾತಿನಲ್ಲಿ ಶುಭ ಹಾರೈಸಿದ ಬಿಜೆಪಿ ನಾಯಕರಾದ ಸಂತೋಷ್ ಬೋಲಿಯಾರವರಿಗೆ ತುಂಬ